ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ತಿಂಗಳಿಗೆ ಒಂದು ದಿನದ ಕಡಿಮೆ, ಒಂದು ದಿನ ಕಡಿಮೆ ಆಗಿ ಅಂದರೆ 29ನೇ ದಿನಕ್ಕೆ ಮನೆಯಲ್ಲಿ ಒಂದು ಶಾಸ್ತ್ರ ಮಾಡ್ತಾರೆ. ಡೆಲಿವರಿ ಆದ ನಂತರ ಮಗುವಿಗೆ ಹುಟ್ಟು ಕೂದಲಿರುತ್ತಲ್ಲ, ಆ ಹುಟ್ಟು ಕೂದಲನ್ನ ಮೂರು ಕಡೆ ತೆಗೆಸೋದು ಅಂತ, ಮುಡಿ ಮಾಡಿಸೋದಕ್ಕಿಂತ ಮುಂಚೆ ಮಾಡುವಂತಹ ಶಾಸ್ತ್ರ. ಅಂದರೆ ಮುಡಿ ನಾವು ಒಂದು ವರ್ಷಕ್ಕೆ ಅಥವಾ 11 ತಿಂಗಳಿಗೆ, ಕೆಲವರು 5 ತಿಂಗಳಿಗೆ ಮಗುಗೆ ಇರುವಾಗಲೇ ಮಾಡ್ತಾರೆ. ನಮ್ಮ ಕಡೆ ನಾವು 1 ವರ್ಷ ಮುಗಿದ ಮೇಲೆ ಮಾಡ್ತೀವಿ ಮುಡಿನ. ಸೊ ಒಂದು ತಿಂಗಳಿಗೆ ಒಂದಿನ ಕಡಿಮೆ ಆಗಿರುವಾಗ ಮಗುವಿಗೆ ಸೋದರ ಮಾವನ ಕೈನಲ್ಲಿ ಹುಟ್ಟು ಕೂದಲನ್ನು ತೆಗೆಸೋದು ಅಂತ ಹೇಳ್ತಾರೆ ಈ ಶಾಸ್ತ್ರನ. ಈ ಶಾಸ್ತ್ರನ ನನ್ನ 3 ಮಕ್ಕಳಿಗೂ ಕೂಡ ಕಂಪಲ್ಸರಿಯಾಗಿ ಮಾಡಿದ್ದೀವಿ. ಈ ಒಂದು ಶಾಸ್ತ್ರ ಒಂದು ರಾಗುದು. ಯಾಕೆ ಅಂತ ಹೇಳಿದ್ರೆ ನಾನು ರಾಗು ಹುಟ್ಟಿದಾಗ ನನ್ನ ಚಾನಲನ್ನು ಸ್ಟಾರ್ಟ್ ಮಾಡಿದೆ, ಹಾಗಾಗಿ ಎಲ್ಲ ವಿಡಿಯೋಸ್ನ ಕೂಡ ಕ್ಯಾಪ್ಚರ್ ಮಾಡಿದ್ದೆ. ಬಟ್ ಇದುವರೆಗೂ ಕೂಡ ನನ್ನ 2ನೇ ಮಗುವಾಗಿ 2ನೇ ಮಗುಗೆ ಹುಟ್ಟು ಕೂದಲು ತೆಗಿತಾ ಇದ್ದೀವಿ. ಇವತ್ತುವರೆಗೂ ಕೂಡ ನಾವು ಅವನಿಗೆ ಶಾಸ್ತ್ರದ ವಿಡಿಯೋ ಹಾಕೇ ಇಲ್ಲ, ಹಾಗಾಗಿ ಅವನದನ್ನೇ ಫಸ್ಟ್ ಹಾಕ್ತಾ ಇದ್ದೀನಿ. ನನ್ನ 2ನೇ ಮಗಂದು ಇದು ವೇದಿಕ ರಾಘವೇಂದ್ರಂದು. ಇದು ನೋಡಿ, ಕೈಗೆ ಒಂದು ಚಿನ್ನದ ಉಂಗುರವನ್ನು ಹಾಕ್ಬಿಟ್ಟು, ಅಂದರೆ ಚಿನ್ನದ ಏನಾದರೂ ಹಾಕಬೇಕು ಅಂತ. ಯೂಶುವಲಾಗಿ ರಿಂಗೇ ಹಾಕ್ತಾರೆ. ಸೊ ಕೈಗೆ ಚಿನ್ನದ ರಿಂಗ್ ಹಾಕಿ ಒಂದು ಬೆಳ್ಳಿ ತಟ್ಟೆ, ಬೆಳ್ಳಿ ಲೋಟದಲ್ಲಿ ಹಾಲಿಡಬೇಕು. ಬೆಳ್ಳಿ ತಟ್ಟೆಲೇ ಇಡಬೇಕು, ಲೋಟದಲ್ಲಿ ಇಡಬೇಕು ಅಂತ ಏನಿಲ್ಲ, ನೀವು ಸ್ಟೀಲ್ರಲ್ಲೂ ಇಡ್ಬೋದು. ಇದ್ದರೆ ಬೆಳ್ಳಿ ಲೋಟ ಬೆಳ್ಳಿ ತಟ್ಟೆನಲ್ಲಿಟ್ಟು ಹಾಲಿಟ್ಟು ಒಂದು ಕತ್ತರಿ ಇಟ್ಟು 3 ಕಡೆ ತಲೆ ಕೂದಲನ್ನು ಕಟ್ ಮಾಡಿ ಹಾಲು ಒಳಗಡೆ ಹಾಕಬೇಕು. ಹಾಗೆಯೇ ಮಗುವಿನ ಉಗುರು ಕೂಡ ಕಟ್ ಮಾಡಿಸೋದಿಲ್ಲ. ಸೋದರ ಮಾವ ಊಟ ಮಾಡಿ ಹಾಲು ಹಾಕ್ಕೊಂಡು ಊಟ ಮಾಡಿರ್ತಾನಲ್ವ, ನಂತರ ಊಟ ಮಾಡಿ ಕೈ ತೊಳಿತಾರಲ್ಲ, ಆ ಕೈ ತೊಳೆದಿರುವಂತಹ ತಟ್ಟೆಗೆ ಮಗುವಿನ ಕೈಯನ್ನು ಹದಿಸಿದ್ರೆ ಅದು ನೆಂದೋಗಿ ಹಾಗೆಯೇ ಉದುರೋಗುತ್ತೆ ಅಂತ ಕೂಡ ಹೇಳ್ತಾರೆ. ಇದು ವೈಜ್ಞಾನಿಕವಾಗೂ ಕೂಡ ವರ್ಕೌಟ್ ಆಗುತ್ತೆ, ಹಾಗೆಯೇ ಅದನ್ನು ಸಂಪ್ರದಾಯ ಅಂತ ಹೇಳಿ ಫಾಲೋ ಕೂಡ ಮಾಡ್ತಾರೆ. ನೋಡಿ, ನಮ್ಮಣ್ಣ 3 ಕಡೆ ಕೂದಲನ್ನು ಕಟ್ ಮಾಡಿ ಹಾಲೊಳಗಡೆ ಹಾಕ್ತಾ ಇದ್ದಾರೆ. ಆನಂತರ ಆ ಹಾಲನ್ನು ತೊಗೊಂಡೋಗಿ 3ನೇ ದಿನಕ್ಕೆ ಯಾವುದಾದ್ರೂ ಹುತ್ತದೊಳಗಡೆ ಹಾಕ್ಬಿಡ್ತೀವಿ. ಅಂದರೆ ಹೊರಗಡೆ ಎಲ್ಲ ಇಡಬಾರ್ದು, ಹಾಲನ್ನು ಬಿಸಬಾರ್ದು, ದೃಷ್ಟಿಯಾಗುತ್ತೆ ಅಂತ ಹೇಳಿ ಅದನ್ನು ಹುತ್ತದೊಳಗಡೆ ಹಾಕುವಂತಹ ಶಾಸ್ತ್ರ. ಇದು ವೇದಿಕ ರಾಘವೇಂದ್ರಂದಾಗಿರೋದ್ರಿಂದ ನಾವು ಬೆಂಗಳೂರಲ್ಲೇ ಇದ್ವಿ, ಯಾಕೆಂದರೆ 1.5 ತಿಂಗಳು ಆದ ನಂತರ ಡೆಲಿವರಿ ಆಗಿ ಫಸ್ಟ್ನೇ, ಅಂದರೆ ಈ ವೇದಿಕ ರಾಘವೇಂದ್ರ ಕೂಡ ಮದರ್ಹುಡ್ನಲ್ಲೇ ಡೆಲಿವರಿ ಆಗಿದ್ದು, ನಿಮ್ಗಾಗಲೇ ಡೆಲಿವರಿ ವ್ಲಾಗ್ನ ನೋಡಿದರೆ ಗೊತ್ತಾಗಿರುತ್ತೆ. ಅದಾದ ನಂತರ ನಾವು 1.5 ತಿಂಗಳ ವ್ಯಾಕ್ಸಿನೇಷನ್ ಹಾಕ್ಕೊಂಡು ನನ್ನ ನೇಟಿವ್ಗೆ ಬಂದಿದ್ದು. ಹಾಗಾಗಿ ನಮ್ಮ ಅಣ್ಣ 1 ತಿಂಗಳಿಗೊಂದಿನ ಕಡಿಮೆ ಆಗಿ ಅಲ್ಲಿಗೆ ಬಂದಿದ್ದರು. ಬ್ಯಾಂಗ್ಳೂರಿಗೆ ಬಂದು ಅಲ್ಲಿ ಈ ರೀತಿಯಾದ ಶಾಸ್ತ್ರ ಎಲ್ಲ ಮುಗಿಸಿ ಅನಂತರ ಊರಿಗೆ ಬಂದರು. ಹಾಗಾಗಿ ಅಲ್ಲಿನ ಶಾಸ್ತ್ರನೇ ಫಸ್ಟ್ ಹಾಕ್ತಾ ಇದ್ದೀವಿ. ನೋಡಿ, ಈ ಶಾಸ್ತ್ರ ಮಾಡಾದ ನಂತರ ತಣ್ಣೀರು ಮುಟ್ಟಿರೋದಿಲ್ಲ, ಅಂದರೆ ಡೆಲಿವರಿ ಆದಾಗಿಂದ ಈ 1 ತಿಂಗಳವರೆಗೂ ಕೂಡ ತಣ್ಣೀರನ್ನ ಮುಟ್ಟಿರೋದಿಲ್ಲ. ಹಾಗಾಗಿ ತಣ್ಣೀರು ಮುಟ್ಟಿದ್ರೂ ಏನೂ ದೋಷ ತಗಲದೆ ಇರಲಿ ಅಂತ ಹೇಳಿ ಗಂಗಾ ಮಾತೆಗೆ ಪೂಜೆಯನ್ನು ಮಾಡಿಸ್ತಾರೆ. ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಆಫ್ಟರ್ ಡೆಲಿವರಿ 1 ಮಂತ್ ರೆಸ್ಟ್ ಆಗುತ್ತೆ, ಆಮೇಲೆ ಸ್ವಲ್ಪ ನೀರನ್ನು ಮುಟ್ಟಿದ್ರೂ ಕೂಡ ಶೀತ ಆಗದೇ ಇರೋ ರೀತಿ ನಮಗೆ ಒಗ್ಗೋಗ್ಲಿ ಅಂತ ಹೇಳಿ ಇದನ್ನು ಮಾಡಿಸ್ಬೋದು. ನಾವು ಸಂಪ್ರದಾಯಬದ್ಧವಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಮಗುದು 1-2 ಬಟ್ಟೆ ಅಥವಾ 5 ಬಟ್ಟೆನ ತಗೊಂಡು ತಣ್ಣೀರಲ್ಲಿ ಅದನ್ನು ಜಸ್ಟ್ ನೀರಲ್ಲಿ ಹಿಂಡಿಬಿಟ್ಟು ನೆಲ್ಲಿ ಮೇಲೆ ಇಟ್ಟು ಅನಂತರ ನಲ್ಲಿಗೆ ನೀರು ಹಾಕಿ ಪೂಜೆ ಮಾಡುವಂಥದ್ದು. ಈ ಥರ ನಿನ್ನ ನೀರನ್ನು ನೀನು ತಗೋ, ನನಗೆ ಹಾಲು ಕೊಡು ಅಂತ ಹೇಳ್ಕೊಂಡು ಪೂಜೆ ಮಾಡೋದಂತ. ಅಂದರೆ ನೀನು ಹೇಗೆ ಸಮೃದ್ಧಿಯಾಗಿ ನೀರು ಕೊಡ್ತೀಯ, ಅದೇ ಥರ ನನ್ನ ಎದೆಹಾಲು ಸಮೃದ್ಧವಾಗಲಿ ಅಂತ ಇರಬಹುದು ರೀಸನ್ನು. ಬಟ್ ಹೇಳುವಾಗ ಹಂಗೆ ಹೇಳ್ತಾರೆ. ನಾನು ಇದು ವೇದಿಕ ರಾಘವೇಂದ್ರ ಆಗಿರೋದ್ರಿಂದ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. 1-2 ವರ್ಷದ ಹಿಂದಿಂದು ಇದು ಎಲ್ಲ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ. ನೀಟಾಗಿ ಕೊಳಾಯಿ ಏನಿರುತ್ತೆ ಅದನ್ನು ನೀಟಾಗಿ ವಿಭೂತಿ ಹಾಕಿ, ಯೂಶುವಲಾಗಿ ನೀರು ಹಾಕಿ ವಿಭೂತಿ ಅರ್ಶಿನ ಕುಂಕುಮ ಹಾಕಿ ಹೂವಿಟ್ಟು ಪೂಜೆ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಹಾಗೆ 1-5 ಬಟ್ಟೆ ಮಗುದು ನೀಟಾಗಿ ತಣ್ಣೀರಲ್ಲಿ ಸ್ವಲ್ಪ ತೊಳೆದು ಅಲ್ಲಿಟ್ಟು ಪೂಜೆ ಮಾಡಿ ಬರುವಂಥದ್ದು. ಊರ ಕಡೆ ಆದರೆ ಗೊಂಬೆ ದೇವರು ಅಂತ ಹೇಳಿ ಸಗಣಿನಲ್ಲಿಟ್ಟು ಒಂದು ಕುಡುಗ್ಲಿಟ್ಟು ಎಲ್ಲ ಪೂಜೆ ಮಾಡ್ತಾರೆ. ಅದನ್ನು ಈ ಸರಿ ಮಾಡಿದ್ದೀವಿ, ಅದನ್ನು ಕಂಟಿನ್ಯೂ ಈ ವ್ಲಾಗಲ್ಲೇ ಮುಂದೆ ಇದೆ, ನೀವು ನೋಡ್ಬೋದು ಅಲ್ಲಿ. ನೋಡಿ, ಪೂಜೆಯನ್ನು ಮುಗಿಸಿದ್ವಿ. ಪೂಜೆ ಮುಗಿಸಿ ನೆಕ್ಸ್ಟು ಹೊರಗಡೆ ಬಂದ್ವಿ, ಒಂದಷ್ಟು ಫೋಟೋಶೂಟ್ಗಳನ್ನು ಕೂಡ ಮಾಡಿಕೊಂಡ್ವಿ. ಆ ಫೋಟೋಶೂಟ್ ಎಲ್ಲ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಇಲ್ಲಿ ನೋಡಿ, ನನ್ನ ನಡಿಯ ಹಿಂಗೆ ಆರಾಮಾಗಿ ಮೂವಿ ಫೋಟೋ ಫೋನ್ ನೋಡ್ತಾ ಕುಂತ್ಕೊಂಡಿದ್ದಾನೆ.
ಶಾರ್ಟ್ಸ್ ನೋಡ್ತಾ ನನ್ನ ಮಗ ಇವನು. ಸೊ ಇದು ಬಂದು ಈ ವರ್ಷದ್ದು, ನಮ್ಮ ಪುಟ್ಟಿ ಹೆಣ್ಮಗು ಇದ್ದಾಳಲ್ಲ ಅವಳಿಗೆ ಮಾಡಿದ್ದು. ಹಾಗಾಗಿ ಈ ಸತಿ ಒಂದು ಸ್ವಲ್ಪ ನೀಟಾಗಿ ವಿಡಿಯೋ ಎಡಿಟಿಂಗ್ ಎಲ್ಲ ಗೊತ್ತಿರೋದ್ರಿಂದ ಸ್ವಲ್ಪ ನೀಟಾಗೆಲ್ಲ ಇಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮಪ್ಪ ಹೋಗ್ಬಿಟ್ಟು ಒಂದೆರಡು ಬಟ್ಟೆ, ಹವಳ, ಕಾಲಿಗೆ ಬೆರಕೆ ಮುರಿ ಅಂತ ಹೇಳ್ತಾರೆ ಕರಿದಾರ, ಎಲ್ಲವನ್ನು ತೊಗೊಂಡು ಬಂದಿದ್ರು. ಹಾಗೆ ಇವತ್ತು ಬೇರೆ ಒಂದು ಇದಿರಲಿಲ್ಲ, ಕರೆಂಟ್ ಕೂಡ ಇರಲಿಲ್ಲ, ಇನ್ನೂ ರೂಮೆಲ್ಲ ರೆಡಿ ಆಗಬೇಕು. ಇವಾಗ ಪ್ರಿಪ್ರೇಷನಿಂದಲೇ ನಾನು ಇದನ್ನು ವಿಡಿಯೋ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಡೈರೆಕ್ಟ್ ವಿಡಿಯೋ ಹಾಕಿದ್ದೆ ನೋಡಿ. ಇವಾಗ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಕ್ಲೀನ್ ಮಾಡಿ ದೇವ್ರ ಮನೆ ಪೂಜೆ ಮಾಡಿ ನಂತರ ಹೊರಗಡೆ ಕೂಡ ದೀಪ ಹಚ್ಚಿ ಇವಾಗ ಫಸ್ಟೇ ಕೊಳಾಯಿ ಪೂಜೆ ಮಾಡೋಕ್ಕೆ ಬರ್ತಾ ಇದ್ದೀವಿ. ಮೊದಲೇ ಹೇಳ್ದಂಗೆ ನೋಡಿ, ಹಳ್ಳಿ ಕಡೆ ಆಗಿರೋದ್ರಿಂದ ಇಲ್ಲಿ ಸಗಣಿನಲ್ಲೇ ಗೊಂಬೆ ದೇವರು ಅಂತ ಹೇಳಿ ಮಾಡ್ತಾರೆ, ಅಥವಾ ಈ ಥರ ಸಗಣಿನಲ್ಲಿ ಒಂದು ಉಂಡೆ ಮಾಡಿ ಅಂದರೆ ಗಣಪತಿ ಸ್ವರೂಪಿ ಅಂತ ಅಷ್ಟೇ, ಅದನ್ನು ಪೂಜೆ ಮಾಡಿ ಕುಡುಗ್ಲನ್ನು ಪೂಜೆ ಮಾಡಿ ಹಾಗೆ ಆ್ಯಸ್ ಯೂಶ್ವಲ್ ಒಂದು ಐದು ಬಟ್ಟೆನ ಒಗೆದು ಕೊಳಾಯಿ ಮೇಲೆ ಹಾಕಿ ನಲ್ಲಿಯನ್ನು ಪೂಜೆ ಮಾಡೋ ಅಂಥದ್ದು. ಕುಡುಗ್ಲೇನಕ್ಕೆ ಪೂಜೆ ಮಾಡ್ತಾರೆ ಅಂತ ನಿಜವಾಗ್ಲೂ ನನಗೂ ಸ್ವಲ್ಪ ಮರ್ತೋಗಿದೆ. ಹಿಂದೆ ಎಲ್ಲ ನಾರ್ಮಲ್ ಡೆಲಿವರಿ ಮನೆಯಲ್ಲೇ ಆಗ್ತಾಯಿತ್ತು, ಸೊ ಯೂಸ್ ಮಾಡ್ತಿದ್ರಲ್ಲ ಹಾಗಾಗಿ ಅದಕ್ಕೇನಾದರೂ ಯೂಸ್ ಮಾಡಿರೋ ಅಂಥ ಮೆಟೀರಿಯಲ್ ಇಟ್ಟು ಏನಾದರೂ ಪೂಜೆ ಮಾಡ್ತಿದ್ರೋ ಏನೋ ಗೊತ್ತಿಲ್ಲ. ನಮ್ಮ ಮುತ್ತಜ್ಜಿ ಇದ್ದರು ಕೇಳ್ತಾ ಇದ್ವಿ, ಈಗ ಅವರಿಲ್ಲ. ಸೊ ಯಾರ ಹತ್ರನಾದ್ರೂ ಕೇಳಿಬಿಟ್ಟು ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಗೊಂಬೆ ದೇವರು ಅಂತ ಹೇಳಿ ಸಗಣಿನ ಇಟ್ಟು ಗಣಪತಿ ಸ್ವರೂಪಿ ಅಂತ ಹೇಳಿ ನೋಡಿ ಪೂಜೆ ಮಾಡ್ತಾ ಇದ್ದೀವಿ. ಜಸ್ಟ್ ನಮ್ಮ ಬ್ರೆಸ್ಟ್ ಮೇಲೆ ಈ ಥರ ಸವರ್ಕೊಳ್ಳೋ ಅಂಥದ್ದು, ಜಸ್ಟು ಹಾಲು ಇನ್ಕ್ರೀಸ್ ಆಗಂಗೆ ಮಾಡಪ್ಪ ಅಂತಂದರೆ ಎದೆ ಹಾಲು ಸಮೃದ್ಧವಾಗಿರಲಿ ಅಂತ ಹೇಳಿ. ನೆಕ್ಸ್ಟು ಗಂಗೆ ಪೂಜೆಯನ್ನು ಮಾಡಿದ ನಂತರ ಈ ಥರ ಒಂದು ಕೊಬ್ಬರಿ ಬೆಲ್ಲ ಹಾಲು ಎಲ್ಲವನ್ನು ಇಟ್ಟು ತೆಂಗಿನಕಾಯಿ ಎಲ್ಲ ಹೊರಗಡೆನೆ ಹೊಡೆದುಕೊಂಡಿದ್ವಿ, ಅದನ್ನು ಇಲ್ಲಿ ತಂದಿಟ್ಟಿದ್ದೀವಿ ಅಷ್ಟೇ. ಹಾಗೆ ಕೂದಲು ಕಟ್ ಮಾಡ್ತದಲ್ಲ ನಮ್ಮ ಅಣ್ಣ, ಅದಕ್ಕೆ ಅವನಿಗೆ ಕಾಣ್ ಕೇಳಬೇಕು. ಜೊತೆಗೆ ಹೊಸ ಬಟ್ಟೆಯನ್ನು ತೆಗೆಯುವಂಥ ಸಂಪ್ರದಾಯ ಇರುತ್ತೆ. ನೀವು ಲಾಸ್ಟ್ ಟೈಮು 12ನೇ ದಿನದ ವ್ಲಾಗ್ನಲ್ಲಿ ನೋಡಿದ್ರಿ, ಅವರು ನನ್ನ ಮಗಳಿಗೆ ಬಟ್ಟೆಯೆಲ್ಲ ತೊಗೊಂಡು ಬಂದಿದ್ರು. ಅದೇ ರೀತಿ ಈ ಸರಿ ನಾವು ಅಣ್ಣನಿಗೆ ಸೋದ್ರ ಮಾವನಿಗೆ ಬಟ್ಟೆ ತೆಗೆಯೋದಿರುತ್ತೆ ಅಥವಾ ದುಡ್ಡನ್ನಾದರೂ ಕೂಡ ಇಡೋವಂಥದ್ದು. ಸೊ ಅವರು ಆ್ಯಸ್ ಯೂಶ್ವಲ್ ಏನು ಲಾಸ್ಟ್ ಇಯರ್ದು ನೋಡಿದ್ರಿ ಅದೇ ರೀತಿ ಇಲ್ಲೂ ಕೂಡ ಹಾಲಿಗೆ, ಕತ್ತರಿಗೆ, ಹಾಗೆಯೇ ಮಗುಗೆ ಎಲ್ಲ ಪೂಜೆಯನ್ನು ಕೂಡ ಮಾಡಿ ಕೂದಲನ್ನು ಕಟ್ ಮಾಡ್ತಾನೆ. ಸೊ ಇಲ್ಲಿ ಈ ಮಗುನ ಇನ್ನೂ ರಿವೀಲ್ ಮಾಡಿಲ್ವಲ್ಲ, ಹಾಗಾಗಿ ಜಸ್ಟ್ ಸುಮ್ಮನೆ ಹಾಕಿದ್ದೀನಿ. ಬಟ್ ನಿಜವಾಗ್ಲೂ ಎಲ್ಲದಕ್ಕೂ ಈ ಥರ ಎಲ್ಲ ಗೊಂಬೆ ಕೂರಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಆದಷ್ಟು ಬೇಗ ನನ್ನ ಮಗು ಮುಖನ ರಿವೀಲ್ ಮಾಡ್ತೀನಿ, ಅಟ್ಲೀಸ್ಟ್ 1 ಮಂತ್ ಆದರೂ ಆಗಲಿ ಅಂತ ಹೇಳಿ ನಾನು ಬಿಟ್ಟೆ. ಆದರೂ ತುಂಬ ಕಡೆ ನನ್ನ ಫೇಸ್ ಎಲ್ಲ ಇದು ತುಂಬ ಹೈಡ್ ಮಾಡೋದಕ್ಕೆ ಆಗೋದೇ ಇಲ್ಲ, ಎಡಿಟ್ ಮಾಡೋದಕ್ಕೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕೆಲವೊಂದು ಕಡೆ ಹಾಗೆ ಕೂಡ ಬಿಟ್ಟಿದ್ದೀನಿ. ಸೊ ನೋಡಿ, ಅವಳು ಕರಿದಾರನ ಬಿಳಿಸ್ಕೊಂಡು ಬಿಟ್ಟಿದ್ಲು. ನಾವು ಬೆಂಗಳೂರಿನಲ್ಲಿ 12ನೇ ದಿನದ ಶಾಸ್ತ್ರ ಮಾಡಿದಾಗ, ಸಾರಿ 7ನೇ ದಿನದಲ್ಲಿ, ಆವಾಗಲೇ ಲಾಲಿ ಪೂಜೆ ಮಾಡಿದಾಗಲೇ ಕಪ್ಪು ದಾರನ ಕೈಗೆ ಮತ್ತು ಕಾಲಿಗೆ ಕಟ್ಟಿದ್ವಲ್ಲ, ಅದನ್ನು ಆಲ್ರೆಡಿ ಬೆಳೆಸ್ಕೊಂಡ್ಬಿಟ್ಟಿದ್ಲು, ಅದಕ್ಕೆ ಮತ್ತೆ ಕಟ್ತಾ ಇದ್ದೀವಿ. ಈ ಟೈಮು ಹವಳ ಹಾಕ್ತೀವಿ, ಕಪ್ಪು ದಾರ ಇದ್ದರೆ ಅದನ್ನು ಕೂಡ ಕಟ್ತೀವಿ. ಹಾಗೆ ಕಾಲಿಗೆ ಬೆರಕೆ ಮುರಿ ಅಂತ ಹೇಳಿ ತಾಮ್ರ, ಹಿತ್ತಾಳೆ ಎಲ್ಲವನ್ನು ಸೇರಿ ಮುರಿ ಮಾಡಿರ್ತಾರೆ, ಅದನ್ನು ಕೂಡ ಹಾಕ್ತೀವಿ. ಅಂದರೆ ದೃಷ್ಟಿ ಆಗದೆ ಇರಲಿ ಅಂತ ಹೇಳಿ, ಅದೆಲ್ಲ ವೈಜ್ಞಾನಿಕವಾಗೋ ಸೈಂಟಿಫಿಕ್ಕಾಗಿ ಹೇಳಬೇಕು ಅಂದರೆ ಹೇಳಿದ್ರು ಕೂಡ, ಈಗ ನೀವು ಹಿತ್ತಾಳೆದಲ್ಲೆಲ್ಲ ನೀರು ಕುಡಿತೀರ, ಎಷ್ಟೊಂದು ಅದೆಲ್ಲ ಗುಡ್ ಫೀಲ್ ಅಲ್ವಾ. ಸೊ ಹಾಗಾಗಿ ಮಕ್ಕಳಿಗೆ ಹಾಕುವಂಥದ್ದು. ಸೊ ನೋಡಿ, ಎಲ್ಲವನ್ನು ಹಾಕಿ ಅನಂತರ ಇವಾಗ ಕಟ್ ಮಾಡ್ತಾ ಇದ್ದೀವಿ, ಕಟ್ ಮಾಡ್ತಾ ಇದ್ದಾನೆ ಅಣ್ಣ. ಲಾಸ್ಟ್ ಟೈಮು ನನ್ನ ಮಗನಿಗೆ ಕಟ್ ಮಾಡಬೇಕಾದ್ರೆ ಅವನಿಗೆ ಕೂದಲೇ ಇರಲಿಲ್ಲ, ನನ್ನ ಆಲ್ಮೋಸ್ಟ್ ನಮ್ಮ ಮನೆಯವ್ರ ಥರ ಕಾಣಿಸ್ತಾ ಇದ್ದ. ಇವಳಿಗೆ ಚೆನ್ನಾಗಿ ಕೂದಲು ಬಂದಿದೆ, ಹಾಗಾಗಿ ಜಾಸ್ತಿ ಜಾಸ್ತಿನೇ ಕಟ್ ಮಾಡಿ ಹಾಕ್ತಾ ಇದ್ದ, ಬಿಡು ಜಾಸ್ತಿನೇ ಕಟ್ ಮಾಡೋಣ ಅಂತ. ಹಾಗೆ ಈ ಸರಿ ಕೂಡ ರಿಂಗನ್ನು ಹಾಕ್ತಾ ಇದ್ದಾನೆ. ಅಂದರೆ ಈ ಪೂಜೆಗೆಲ್ಲ ಕೂಡ ಯೂಶುವಲ್ ಆಗಿ ತವ್ರ ಮನೆಯಿಂದ ಒಂದು ಚಿನ್ನದ ಏನಾದರೂ ಕಾಣಿಕೆ ಕೊಡೋದು ಅಂತ ಹೇಳಿ ಹಾಕ್ತಾರೆ, ಉಡುಗೊರೆ ಅಂತ ಹೇಳಿ, ತವ್ರ ಮನೆ ಉಡುಗೊರೆ ಅಂತ. ನನ್ನ ಫಸ್ಟ್ ಮಗುನ ಕೂಡ ಎಲ್ಲರೂ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರ, ಇದು 3ನೇ ಮಗು ಅಂತ ಹೇಳಿ ಯಾವ್ಯಾವ ವಿಡಿಯೋದಲ್ಲಿ ಹೇಳಿದ್ದೀನಿ ಅವಾಗೆಲ್ಲ, ನಿಮ್ಮ ಮೊದಲನೇ ಮಗು ಎಲ್ಲಿ,
ಎಲ್ಲಿ ಅಂತ ಕೇಳ್ತೀರಾ. ಅದ್ರ ಬಗ್ಗೆ ಯಾವಾಗಾದರೂ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಅದ್ರ ಅವನಿಗೂ ಕೂಡ, ನನ್ನ ಮೊದಲನೇ ಮಗನಿಗೂ ಕೂಡ ನಾನು ಈ ಒಂದು ಶಾಸ್ತ್ರವನ್ನು ಮಾಡಿದ್ದೆ. ಅದನ್ನು ಇವತ್ತು ಫೋಟೋ ಕ್ಲಿಪ್ಪಿಂಗ್ ಇಟ್ಟಿದ್ದೆ, ನಾನು ಫುಲ್ ವಿಡಿಯೋ ಏನು ಹಾಕ್ತಾ ಇಲ್ಲ, ಜಸ್ಟ್ ಒಂದು ಫೋಟೋ ಹಾಕ್ತೀನಿ, ಅವನನ್ನು ಕೂಡ ನೀವು ನೋಡ್ಬೋದು. ನಾನು ಹೇಳ್ತೀನಿ ಅದರಲ್ಲಿ ನನ್ನ ಮಗ ಯಾರು ಅಂತ. ಸೊ ಇಬ್ಬರದ್ದು ಹಾಕ್ತಾ ಇದ್ನಲ್ವ, ಹಾಗಾಗಿ ಅವನದು ಕೂಡ ಹಾಕೋಣ ಅಂತ ಹೇಳಿ ಹಾಕಿದ್ದೀನಿ. ನೋಡಿ, ಈ ಥರ ಕೂದಲು ಕಟ್ ಮಾಡಾದಮೇಲೆ ಅವನಿಗೆ ಈ ಥರ ಎಲೆ ಅಡಿಕೆನಲ್ಲಿ ಕಾಣಿಕೆ ಕೊಟ್ಟು ಅನಂತರ ಮಗುನ ಅವನ ಕೈಗೆ ಕೊಡೋವಂಥದ್ದು. ಇದರಲ್ಲೂ ಕೂಡ ನೋಡಿ, ಒಬ್ಬರು ನಾನು ವಸ್ತ್ರ ಒಳಗಡೆ ಕುಂತ್ಕೊಂಡಿರಬೇಕು, ಅಣ್ಣ ವಸ್ತ್ರದಿಂದ ಹೊರಗಡೆ ಕುಂತ್ಕೊಂಡಿರಬೇಕು. ಅನಿಂದ ಅನಂತರ ಪೂಜೆ ಎಲ್ಲ ಆದಮೇಲೆ ನಾನು ಅಣ್ಣನ ಕೈಗೆ ಈ ಥರ ಮಗುನ ಕೊಟ್ಟು ಅನಂತರ ಹೊರಗಡೆ ಬರೋವಂಥದ್ದು. ಸೊ ಇಷ್ಟೇ ಇವತ್ತಿನ ಒಂದು ತಿಂಗಳಿಗೆ ಕಡಿಮೆ ಆಗಿ ಒಂದು ದಿನ ಮಾಡುವಂತಹ ಶಾಸ್ತ್ರ ಮುಗೀತು. ಇವಾಗ ಮಗುನ ಆಟ ಆಡಿಸ್ತಾ ಇದ್ರು, ಹಂಗೆ ಮಾಡಿದ್ರೆ ಅವಳು ನಗ್ತಾಳೆ, ಹಾಗಾಗಿ ನಗ್ಸೋಣ ನಗ್ಸೋಣ ಅಂತ ನಗಿಸ್ತಾ ಇದ್ದ. ನಮ್ಮದಕ್ಕೆ ವಿಡಿಯೋ ಮಾಡ್ಕೋತಾ ಇದ್ರು ನಗೋದನ್ನು. ಸೊ ಇವಾಗ ತೋರಿಸ್ತೀನಿ ನೋಡಿ, ಇವನು ಬಂದು ನನ್ನ ಮೊದಲನೇ ಮಗ. ಆವಾಗಲೂ ಕೂಡ ಈ ಥರ ವಿಡಿಯೋ ಮಾಡಿದ್ವಿ ನೋಡಿ, ಅದರಲ್ಲೂ ರಿಂಗ್ ಆಗ್ತಾ ಇದ್ದಾನೆ, ಕಟ್ ಮಾಡ್ತಾ ಇದ್ದಾನೆ, ಹಾಗೆ ಹಾಲಿನಲ್ಲಿ ಕೂದಲು ಕಟ್ ಮಾಡಿರೋಂಥ ವಿಡಿಯೋ ಫೋಟೋ ಎಲ್ಲ ಇದೆ. ಸೊ ಈ ರೀತಿಯಾಗಿ ಮಾಡಿದ್ದೆ. ನೆಕ್ಸ್ಟು ನನ್ನ ಫೋಟೋಶೂಟ್ ಮೀನ್ಸ್ ಇದೆಲ್ಲ ಆದಮೇಲೆ ಒಂದಷ್ಟು ಫೋಟೋಸ್ಗಳನ್ನ ತಗೊಂಡಿದ್ವಿ, ಅದೆಲ್ಲವನ್ನು ಕೂಡ ಹಾಕ್ತಾ ಇದ್ದೀನಿ. ಇವನು ನನ್ನ ಎರಡನೇ ಮಗ, ಅನಂತರ ಬರೋವಂಥದ್ದು ನನ್ನ ಮೂರನೇ ಮಗಳು. ಎಲ್ಲರದ್ದು ಫೋಟೋನ ನೋಡ್ತಾ ಎಂಜಾಯ್ ಮಾಡ್ತಾ, ಯಾರೆಲ್ಲ ನನ್ನ ಚಾನಲ್ನ ಇಷ್ಟಪಟ್ಟಿದ್ದೀರಾ, ಈ ವಿಡಿಯೋನಲ್ಲಿ ಒಂಚೂರಾದರೂ ಇನ್ಫಾರ್ಮೇಷನ್ ಇದೆ ಅಂತ ಅನಿಸಿದ್ರೆ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ನಮ್ಮ ಹಳೆಯ ಸಂಪ್ರದಾಯಗಳು ಕೂಡ ಹೀಗೆ ಮುಂದುವರಿಲಿ. ಯಾರಿಗೆಲ್ಲ ಈ ಇನ್ನಷ್ಟು ಇನ್ಫಾರ್ಮೇಷನ್ನು ನಿಮಗೆ ಗೊತ್ತು, ಅವರೆಲ್ಲ ಕಮೆಂಟ್ ಸೆಕ್ಷನ್ನಲ್ಲಿ ದಯವಿಟ್ಟು ಕಮೆಂಟ್ಸ್ನಲ್ಲಿ ಹಾಕಿ, ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.